ಆಂತರ್ಯದ ಅನ್ವೇಷಣೆಗಾಗಿ ಯೋಗ ಶಾಂಭವಿ ಮುದ್ರಾ. ಇನ್ ದ ಹಿಸ್ಟ್ರಿ, ಮಾನವ ಚರಿತ್ರೆಯಲ್ಲಿ ಅನೇಕ ಜನ ತಾರೆಗಳನ್ನೂ ಮೀರಿಸಿ ಪ್ರಕಾಶಿಸಿದರು. ಇಂತಹ ಮೇಧಾವಿಗಳು ಅಪಾರ ಸಾಮರ್ಥ್ಯ ಹೊಂದಿದ್ದರೆ ಮತ್ತೆ ಕೆಲವರು ಜೀವನದ ಪ್ರತಿ ಹಂತವನ್ನೂ ಒದ್ದಾಡುತ್ತಲೇ ದಾಟುತ್ತಾರೆ. ಇದು ಹೀಗೇಕೆ? ನಿಮ್ಮನ್ನು ಒಂದು ಯಂತ್ರವಾಗಿ ಪರಿಗಣಿಸಿದರೆ ಅದರಲ್ಲಿ ದೇಹ ಮತ್ತು ಮನಸ್ಸು ಇವೆ. ನಿಮ್ಮದು ಎಷ್ಟೇ ಅದ್ಭುತವಾದ ದೇಹ ಅಥವಾ ಮನಸ್ಸು ಇದ್ದರೂ ಅವುಗಳ ಸಲೀಸು ಚಲನೆಗೆ ಬೇಕಾದದ್ದು ಕೃಪೆ ಎಂಬ ಎಣ್ಣೆ. ಎಣ್ಣೆ ಇಲ್ಲದ ಯಂತ್ರ ಕಿರುಗುಟ್ಟುತ್ತಾ ಅಡಿಗಡಿಗೆ ನಿಲ್ಲುವಂತೆ ಕೃಪೆಯಿಲ್ಲದ ಜೀವನ ಅಡಿಗಡಿಗೆ ನಿಂತು ನಿಂತು ಸಾಗುವುದು. ಜಗತ್ತಿನಲ್ಲಿ ಎಷ್ಟೋ ಬುದ್ಧಿವಂತ ಮತ್ತು ಸಮರ್ಥ ಜನರು ಈ ರೀತಿ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಲುಕಿಕೊಂಡು ಒದ್ದಾಡುತ್ತಾರೆ. ಕೃಪೆ ಎನ್ನುವ ತತ್ವ ಮಾನವ ಜೀವನದಲ್ಲಿ ಬಹುಮುಖ್ಯವಾಗುತ್ತದೆ. ಶಾಂಭವಿ ಮುದ್ರಾ ಎನ್ನುವ ಕ್ರಿಯೆ ಕಿಟಕಿ ಇದ್ದಂತೆ, ನಿಮ್ಮನ್ನು ಕೃಪೆಗೆ ಪಾತ್ರರನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ. ಚಕ್ಕಂಬಕ್ಕಳ ಹಾಕಿ ಆರಾಮವಾಗಿ ಕುಳಿತುಕೊಳ್ಳಿ, ಬೆನ್ನು ಹುರಿ ನೇರವಾಗಿರಲಿ. ನಾವು ಈಗ ಯೋಗ ಮುದ್ರೆಯನ್ನು ಹಿಡಿಯೋಣ. ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಗಳನ್ನು ಮುಟ್ಟಿಸಿ ಒಂದು ವೃತ್ತವಾಗಿಸಿ. ಮಿಕ್ಕ ಮೂರು ಬೆರಳುಗಳು ನೇರವಾಗಿದ್ದು ನಾಲ್ಕೂ ಬೆರಳುಗಳು ತಾಗಿಕೊಂಡಿರಲಿ. ಈ ಮುದ್ರೆಯಲ್ಲಿ ಹಸ್ತಗಳು ಮೇಲ್ಮುಖವಾಗಿ ಬರುವಂತೆ ತೊಡೆಗಳ ಮೇಲಿರಿಸಿ. ತೋಳು ಮತ್ತು ಭುಜಗಳು ಸಡಿಲವಾಗಿ ಆರಾಮವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಮುಖವನ್ನು ಸ್ವಲ್ಪವೇ ಮೇಲೆತ್ತಿ ಕುಳಿತುಕೊಳ್ಳಿರಿ. ಮುಖವನ್ನು ಮೇಲೆತ್ತಿ ಕುಳಿತಾಗ ಸ್ವಾಭಾವಿಕವಾಗಿ ಹುಬ್ಬುಗಳ ನಡುವೆ ನಿಮ್ಮ ಗಮನ ಕೇಂದ್ರಿತವಾಗುತ್ತದೆ. ಈ ಸ್ವಾಭಾವಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಬಲವಂತವಾಗಿ ಕೇಂದ್ರೀಕರಿಸಬೇಡಿ. ಈ ಸ್ವಾಭಾವಿಕವಾದ ಹುಬ್ಬುಗಳ ನಡುವೆ ಫೋಕಸ್ ಅನ್ನು ಇಟ್ಟುಕೊಂಡು ಮುಖವನ್ನು ಸ್ವಲ್ಪ ಮೇಲೆತ್ತಿ ಕುಳಿತುಕೊಳ್ಳಿ. ಕಣ್ಣುಗಳು ಮುಚ್ಚಿರಲಿ. ಹುಬ್ಬುಗಳ ನಡುವೆ ಕೇಂದ್ರಿತವಾದ ಈ ಸಹಜ ಮೃದು ಏಕಾಗ್ರತೆಯಲ್ಲಿ ಸ್ಥಿರವಾಗುತ್ತಾ ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಸ್ಥಿತಿಯಲ್ಲಿ 3-6 ನಿಮಿಷ ಇರಿ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ನಂದತಿ ನಂದತಿ ನಂದತೇವಾ ನಂದತಿ ನಂದತಿ ನಂದತೇವಾ.
ನಿಮಗೆ ಬೇಕಾದಷ್ಟು ಸಮಯ ತೆಗೆದುಕೊಳ್ತಾ ಮೆಲ್ಲನೆ, ಅತಿ ಮೆಲ್ಲನೆ ಕಣ್ಣುಗಳನ್ನು ತೆರೆಯಿರಿ.